ರಾಜ್ಯದಲ್ಲಿ ಈ ರೀತಿಯ ಮಳೆ ಪರಿಸ್ಥಿತಿ ಇದ್ದರೆ ದೇಶದ ವಿಚಾರಕ್ಕೆ ಹೋದರೆ ಉತ್ತರ ಭಾರತದಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಅಸ್ಸಾಂ ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ ಬಂಗಾಳ ರಾಜಸ್ಥಾನ ಗುಜರಾತ್ ಹೀಗೆ ಎಲ್ಲ ಕಡೆಯಿಂದಲೂ ವರದಿಗಳು ಒಂದೇ ಸಮಯ ಇದೆ ಎಲ್ಲ ಕಡೆಯಲ್ಲೂ ಸೇಮ್ ನಮ್ಮ ಥರನೇ ರಸ್ತೆ ಕುಸಿದ್ಕೊಳ್ಳೋದು ಗುಡ್ಡ ಕುಸ್ತ್ಕೊಂಡ್ಬಿಡೋದು ಸ್ಕೂಲ್ ಬಿಲ್ಡಿಂಗ್ ಬಿದ್ದುಬಿಡೋದು ಮನೆಗಳು ಬಿದ್ದೋಗ್ಬಿಡೋದು ಬ್ರಿಡ್ಜ್ಗಳು ಬಿದ್ದೋಗ್ಬಿಡೋದು ಅಥವಾ ಬ್ರಿಡ್ಜ್ಗಳು ಕೊಚ್ಕೊಂಡು ಹೋಗ್ಬಿಡೋದು ಬ್ರಿಡ್ಜ್ ಮೇಲೆ ನೀರು ಹರಿಯೋದು ಸೇಮ್ ಟು ಸೇಮ್ ಎಲ್ಲ ಬದರಿನಾಥ್ ಈ ಚಾರ್ಧಾಮ್ ಯಾತ್ರೆನ ಬಂದ್ ಮಾಡಿದ್ದಾರೆ ಬದ್ರಿನಾಥ್ ಯಾತ್ರೆಯ ಮಾರ್ಗದಲ್ಲಿ ಗುಡ್ಡ ಕುಸಿತಾ ಇದೆ ಒಂದೇ ಸಮಯ ರಿಷಿಕೇಶದ ತ್ರಿವೇಣಿ ಘಾಟ್ ಗಂಗಾರತಿ ಪ್ರದೇಶಗಳು ಮುಳುಗಡೆಯಾಗಿದ್ದರೆ ಉತ್ತರಾಖಂಡದ ಲಾಲ್ಕೌನ್ ರೈಲ್ವೆ ನಿಲ್ದಾಣ ಮುಳುಗಡೆಯಾಗಿದೆ ಹಿಮಾಚಲದಲ್ಲಿ ಎಪ್ಪತ್ತಾರು ಹೆದ್ದಾರಿಗಳು ಬಂದಾಗಿದೆ ಹೆಚ್ಚು ಕಡಿಮೆ ಅಸ್ಸಾಂ ಅಂತೂ ಒಂದೇ ಸಮಸ್ಯೆ ಕಾಕೊಂಡಂ ಇದೆ ಅಸ್ಸಾಂನಂತೂ ಫ್ಲಡ್ಸ್ ಲೆವೆಲ್ಸ್ ಭಾಳ ಹೈ ಆಗ್ತಾಯಿದೆ ಎಂಬತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಪಾರ್ಕ್ ಮುಳುಗಡೆ ಆಗಿದೆ ಪ್ರತಿ ವರ್ಷ ಇದು ಆಗತ್ತೆ ಪ್ರತಿ ವರ್ಷ ಅಲ್ಲಿ ಸಾವಿರಾರು ಪ್ರಾಣಿಗಳು ಪ್ರಾಣ ಈಗ ಹೋರಾಟ ಮಾಡ್ತಾ ಇದೆ ನೈನಿತಾಲ್ ಅಲ್ಲಿ ಒಂದೇ ದಿನ ಮುನ್ನೂರು ಮಿಲಿಮೀಟರ್ ಮಳೆಯಾಗಿದೆ ಬಿಹಾರದ ಹಲವು ಪ್ರದೇಶಗಳಲ್ಲಿ ಮಳೆ ಆಗಿರೋದನ್ನು ನೋಡಿ ನೋಡಕ್ಕೆ ಅಲ್ಲಿ ಹೆಚ್ಚು ಸಿ ಎಂ ವಿಮಾನದ ನೋಡ್ಕೊಂಡಿದ್ದಾರೆ ಸರಿ ಇರ್ಬೋದು ನೇಪಾಳ ಮೇಘಸ್ಫೋಟ ಪ್ರವಾಹ ಭೂಕುಸಿತಗಳಿಂದ ತತ್ತರಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಳೆ ಸಂಬಂಧಿ ಅವಘಡಗಳು ಕೂಡ ಸಂಭವಿಸಿದ್ದು ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಕಳೆದ ಒಂದು ತಿಂಗಳಿನಲ್ಲಿ ಮಳೆಗೆ ಬಲಿಯಾದವರ ಸಂಖ್ಯೆ ಎಪ್ಪತ್ತು ದಾಟಿದೆ ಬಿಹಾರದ ಕೋಸಿ ನದಿ ಅಪಾಯದ ಮಟ್ಟ ಮೀರಿದ ಕಾರಣ ಕೇರಳ ಸಾರಿ ನೇಪಾಳದಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ ಇದೇ ವೇಳೆ ನೇಪಾಳ ಪ್ರವಾಹ ಕೈಗೊಂಡಂತಹ ಕನ್ನಡಿಗರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಗುಡ್ಡ ಕುಸಿತದ ಕಾರಣ ರಸ್ತೆಗಳು ಬಂದ್ ಆಗ್ಬಿಟ್ಟಿದೆ ಅರವತ್ತಕ್ಕೂ ಹೆಚ್ಚು ಕನ್ನಡಿಗರು ಮಾರ್ಗ ಮಧ್ಯೆಯೇ ಸಿಕ್ಕಾಕೊಂಡ್ರು ಮುಕ್ತಿನಾಥ ದೇವಾಲಯಕ್ಕೆ ಶಿವಮೊಗ್ಗ ಬೆಂಗಳೂರು ದಾವಣಗೆರೆ ಮೈಸೂರು ಭಾಗದ ಅರ್ವತ್ತಕ್ಕೂ ಹೆಚ್ಚು ಪ್ರವಾಸಿಗರು ಹೋಗಿದ್ರು ಕನ್ನಡಿಗ ರಘುರಾಮಾಚಾರಿ ತಮಗೆ ಎದುರಾದಂತಹ ಸ್ಥಿತಿಯನ್ನು ವಿವರಿಸಿದ್ದಾರೆ ಈಗ ನಾವೆಲ್ಲ ಸೇಫ್ ಆಗಿದ್ದೀವಿ ದಯವಿಟ್ಟು ಯಾರು ಕೂಡ ಈ ಭಾಗಕ್ಕೆ ಪ್ರವಾಸವನ್ನ ಕೈಗೊಳ್ಳಬೇಡಿ ಅಂತ ಮನವಿ ಮಾಡಿದ್ದಾರೆ ಭಾರಿ ಮಳೆಯ ಕಾರಣದಿಂದಾಗಿ ಯಾತ್ರಾರ್ಥಿಗಳೆಲ್ಲರೂ ಕೂಡ ಭಾರಿ ಕಷ್ಟದಲ್ಲಿ ಸಿಲುಕೊಂಡಿದ್ವಿ ಆ ಮುಕ್ತಿನಾಥನ ಕೃಪೆಯಿಂದ ಎಲ್ಲರೂ ಕೂಡ ಸುರಕ್ಷಿತವಾಗಿ ಇಂದು ಮನೋಕಾವನ ದೇವಿ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದಿದ್ದೀವಿ ನಮ್ಮ ಕನ್ನಡಿಗರು ಯಾರಾದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನೇಪಾಳ ಯಾತ್ರೆಯನ್ನು ಕೈಗೊಂಡಿದ್ದರೆ ಅದನ್ನು ಎರಡು ತಿಂಗಳು ಕಾಲ ಮುಂದೆ ಹಾಕಿಬಿಟ್ಟು ಆ ನಂತರ ಉತ್ತಮ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತೆ ಅಟ್ಲೀಸ್ಟ್ ಹೋಗೋರಿಗೆ ಗೊತ್ತಾಗ ಎಕ್ಸಾಕ್ಟ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಹಂಗಾಗತ್ತೆ ಅಂತ ಈಗ ಯಾವಾಗಲೂ ಹಂಗಾಗತ್ತೆ ಈಗ ಮುಂದಕ್ಕೆ ಹೋಗೋರು ಎಚ್ಚರಿಕೆಯಿಂದ ಇರಬೇಕು ಹತ್ತಿರ ಹೋಗ್ಬಿಟ್ಟಿದೀವಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೋಗೋ ಅಟೆಂಪ್ಟ್ ಎಲ್ಲ ಮಾಡಬಾರ್ದು ಈ ಪ್ರ ರಾಜ ದೇಶದಲ್ಲಿ ಪ್ರವಾಹ ಹೇಗಿದೆಯೋ ರಾಜಕೀಯನೂ ಹಾಗೆ ಒಂಥರ ಹರಿತಾ ಇರುತ್ತೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಪ್ರವಾಸ ಪೀಡಿತ ಅಸ್ಸಾಮ್ಗೆ ಭೇಟಿ ಕೊಟ್ಟರು ಕಚಾರ್ ಜಿಲ್ಲೆ ಸಿಲ್ಜಾನ್ನಲ್ಲಿ ಸಂತ್ರಸ್ತರ ಶಿಬಿರಗಳಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಕೊಡ್ಬೋದು ಅದೇನು ತಪ್ಪಿಲ್ಲ ಒಬ್ಬ ಪ್ರತಿಪಕ್ಷದ ನಾಯಕನಾಗ ಹೋಗಬಾರ್ದು ಅಂತೇನಿಲ್ಲ ಕಷ್ಟಗಳನ್ನು ಆಲಿಸಿದ್ದಾರೆ ನಂತರ ಹಿಂಸಾಪೀಡಿತ ಮಣಿಪುರಕ್ಕೆ ಹೋಗಿದ್ದಾರೆ ಅಲ್ಲಿ ಚುರುಚಾಂತಪುರ ಮೊಯರಾಂಗಲ್ಲೆಲ್ಲ ಹೋಗಿದ್ದಾರೆ ಬಾಧಿತರವನ್ನೆಲ್ಲ ಕೇಳಿದ್ದಾರೆ ರಾಜಭವನಕ್ಕೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದಾರೆ ಅದೆಲ್ಲ ಪರ್ಫೆಕ್ಟ್ ಸರಿ ಪರಿಸ್ಥಿತಿ ಬದಲಾಗಿಲ್ಲ ಪ್ರಧಾನಿ ಭೇಟಿ ಪಟ್ಟಿ ಕೊಟ್ಟು ಪರಿಸ್ಥಿತಿ ಏನು ತಿಳಿಬೇಕು ಅಂತೆಲ್ಲ ಹೇಳಿದ್ದಾರೆ ಮತ್ತು ಪ್ರಧಾನಿ ಮಾಸ್ಕೋಗೆ ಹೋಗಿದ್ದಾರೆ ರಾಹುಲ್ ಮಾತ್ರ ಅಸ್ಸಾಮ್ಗೆ ಹೋಗಿದ್ದಾರೆ ದಾಟ್ ಈಸ್ ರಬ್ಬಿಶ್ ಅದು ಯಾರೋ ಕಾಂಗ್ರೆಸ್ಸಿಂದ ಯಾರೋ ಟ್ವೀಟ್ ಮಾಡ್ಕೊಂಡಿದ್ದಾರೆ ರಬ್ಬಿಶ್ ಅದು ಬಿಕಾಸ್ ಅದಕ್ಕೂ ಇದು ಅದಕ್ಕೂ ಅದಕ್ಕೂ ಎಲ್ಲ ಸಂಬಂಧ ಮಾಡೋಕ್ಕಾಗಲ್ಲ ಈಗ ನಾಳೆ ಹಿಂದೆ ಹಂಗಾರೆ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ನಡೀತಿದ್ದಾಗ ಪಾರಿಂಗ್ ಹೋದ್ರು ಅಂತಂದರೆ ಹಂಗಾಗಲ್ಲ ಅದಕ್ಕೂ ಅದಕ್ಕೆಲ್ಲ ಹೋಲಿಕೆ ಮಾಡಬಾರ್ದು ಅವ್ರು ಮಣಿಪುರಕ್ಕೆ ಬರಬೇಕು ವಿಚಾರಿಸ್ಬೇಕು ಅಂತ ಹೇಳೋದು ಸರಿ ನಾನಿಲ್ಲ ಅಂತ ಹೇಳಲ್ಲ ಈ ಮಧ್ಯೆ ಅಮಿತ್ ಮಾಳ್ವೀಯ ಹೇಳಿ ರಾಹುಲ್ ಗಾಂಧಿದು ಟ್ರಾಜಿಡಿ ಟೂರಿಸಮ್ ಅದು ಅಂತಂದಿದ್ದಾರೆ ಅಂದರೆ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡ್ಬಿಡೋದು ಫೋಟೋಗೆ ಅಂತ ಮಣಿಪುರದಲ್ಲಿ ಜಾತಿ ವೈಷಮ್ಯಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತಿದ್ದಾರೆ ಕಾಂಗ್ರೆಸ್ಸೇ ಕಾರಣ ಇರಬಹುದು ಬಿ ಜೆ ಪಿಯ ನೇರವಾದ ಕಾರಣ ಅಲ್ಲದಿರಬಹುದು ಯಾಕಂದರೆ ಇದು ದೀರ್ಘಕಾಲದ ಎರಡು ಜನಾಂಗ ಎರಡು ಜಾತಿ ಎರಡು ಕೋಮ್ ಎರಡು ಕೋಮಿಲ ಜನಾಂಗನೇ ಅದು ಅಂದರೆ ಜಾತಿಗಳೇ ಎರಡು ಪಂಗಡಗಳು ಮಧ್ಯೆ ನಡೆಯುವಂತಹ ನಡೀತಿರುವಂತಹ ದೀರ್ಘ ಗಲಾಟೆ ಇದು ಇವರು ಹೇಳಿದ್ದನ್ನು ಅವ್ರು ಕೇಳಲ್ಲ ಅವ್ರು ಹೇಳಿದ್ದನ್ನು ಇವ್ರು ಕೇಳ್ತಿಲ್ಲ ಅಲ್ಲಿ ಅವ್ರಿಗೂ ಇವ್ರಿಗೂ ಮಧ್ಯೆ ಇರಬಹುದಾದ ನಂಬಿಕೆಯ ಇದೇನಿದೆ ಸಂಪೂರ್ಣ ಒಡೆದೋಗ್ಬಿಟ್ಟಿದೆ ಅದು ಹಾಗಾಗಿ ಆ ಕಾರಣಕ್ಕೆ ಹಿಂದೆ ಕಾಂಗ್ರೆಸ್ ಇದ್ದಾಗಲೂ ಅದನ್ನ ನಿಭಾಯ್ಸಕ್ ಆಗಿರಲಿಲ್ಲ ಅವ್ರಿಗೂ ಅಲ್ಲಿ ಇದನ್ನ ರಾಷ್ಟ್ರೀಯ ಸಮಸ್ಯೆ ಅನ್ನೋ ತರ ಪರಿಗಣಿಸಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಏನಾರು ಆಗತ್ತೆ ಅದು ಬಿಟ್ಟು ನಾನು ಒಬ್ಬ ಅಲ್ಲಿ ಹೋಗ್ತೀನಿ ಒಂದು ಗುಂಪನ್ನ ಮಾತಾಡ್ತೀನಿ ಇನ್ನೊಂದು ಹೋಗಿ ಮಾತಾಡಿಸಿ ಅವ್ರು ಏನು ಹೇಳ್ತಾರೆ ಎರಡು ಕಡೆ ಅಂದ್ರೆ ಹಂಗಾಗಲ್ಲ

ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುವುದು ಸತ್ಯ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಇದು ಇಪ್ಪತ್ಮೂರು ಲಕ್ಷ ಮಂದಿಯ ಜೀವನದ ಜೊತೆ ತಳುಕು ಹಾಕೊಂಡಿರುವ ಕಾರಣ ನೀಟ್ ಮರು ಎಂಬುದು ತಮ್ಮ ಕೊನೆಯ ಆಯ್ಕೆ ಆಗಿರುತ್ತೆ ಈ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರವೇ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಆದರೆ ಇದಕ್ಕೂ ಮೊದಲು ಸೋರಿಕೆಯಾದ ಪ್ರಶ್ನೆ ಪತ್ರಿಕೆ ಎಷ್ಟು ಮಂದಿಯನ್ನು ತಲುಪಿತ್ತು ಎಂಬುದು ಗೊತ್ತಾಗಬೇಕು ಅಂತ ನ್ಯಾಯಪೀಠ ಹೇಳಿತು ಪ್ರಶ್ನೆ ಪತ್ರಿಕೆ ಮೊದಲು ಸೋರಿಕೆಯಾಗಿದ್ದು ಎಲ್ಲಿ ಮತ್ತು ಯಾವಾಗ ಎಂಬ ಬಗ್ಗೆ ಬುಧವಾರದೊಳಗೆ ಅಫಿಡವಿಟ್ ಸಲ್ಲಿಸಬೇಕು ಅಂತ ಎನ್ಟಿಎಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಜುಲೈ ಮತ್ತೆ ವಿಚಾರಣೆ ನಡೆಯುತ್ತೆ ಇನ್ನು ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಕೆಲವೊಂದಷ್ಟು ಪ್ರಶ್ನೆ ಕೇಳಿತ್ತು ಸುಪ್ರೀಂ ಕೋರ್ಟ್ ಹತ್ತು ಹಲವಾರು ಪೆಟಿಷನ್ಸ್ ಇತ್ತು ತನ್ನ ಮುಂದೆ ಅದರಲ್ಲಿ ಕೆಲವನ್ನ ತೆಗೆದುಕೊಂಡು ಈ ಪ್ರಶ್ನೆಗಳನ್ನೆಲ್ಲ ಕೇಳಿದೆ ಯಾಕಂದ್ರೆ ಬಂಚ್ ಮಾಡಿ ಹಿಯರ್ ಮಾಡ್ತಾ ಇದೆ ಎಲ್ಲವನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಸ್ವರೂಪ ಏನು ಅಂದ್ರೆ ಹೀಗಾಯ್ತದು ಅದರ ವ್ಯಾಪ್ತಿ ಏನಿದೆ ಸೋರಿಕೆ ಬಿಕಾಸ್ ಎನ್ ಟಿ ಎ ಅಥವಾ ಸಿ ಬಿ ಐ ಅಥವಾ ಉಳಿದವರೆಲ್ಲ ಹೇಳ್ತಿರೋದು ಸ್ಪೆಸಿಫಿಕ್ ಏರಿಯಾಗಳಲ್ಲಿ ಆದಂಗೆ ಇದೆ ಈ ಲೀಕು ಅಂತ ಎಲ್ಲ ಬಿಹಾರಲ್ಲಿ ಅದೆಲ್ಲ ಆದಂಗಿದೆ ಅಷ್ಟೇ ಅಷ್ಟೇ ಥರ ಲಿಮಿಟ್ ಲೋಕಲೈಸ್ ಆಗಿದೆ ಇದು ಅಂತ ಅವ್ರದ್ದು ಲೆಕ್ಕಾಚಾರ ಪೇಪರ್ ಲೀಕು ವ್ಯವಸ್ಥಿತವಾಗಿ ಆಗಿದೆಯಾ ಅಂದರೆ ಅದಕ್ಕೊಂದು ದೊಡ್ಡ ಲಾರ್ಜ್ದೊಂದು ಟೀಮ್ ಕೆಲಸ ಮಾಡಿರಬೇಕು ಯಾರೋ ಒಬ್ಬ ಮಾಡಿದ್ರೆ ಒಬ್ಬನಿಗೆ ಹೋಗ್ಬೋದು ಮಾಡ್ಬೋದೇನೋ ಬಟ್ ವ್ಯವಸ್ಥಿತವಾಗಿ ಆಗಿದೆಯಾ ಇದು ಇಡೀ ಪರೀಕ್ಷಾ ಪ್ರಕ್ರಿಯೆ ಮೇಲೆ ಪರಿಣಾಮವನ್ನೇನಾದರೂ ಬೀರಿದೆಯಾ ಅಕ್ರಮದ ಲಾಭ ಪಡೆದಿರೋರು ಯಾರಿದ್ದಾರೆ ಅವ್ರನ್ನ ಹೇಗಾದರೂ ಮಾಡಿ ಹೆಕ್ಕಿ ತೆಗೆದು ಅವ್ರನ್ನ ಸಪರೇಟ್ ಮಾಡಿ ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇದೆಯೋ ಮತ್ತು ಈ ಪ್ರಶ್ನೆ ಸೋರಿಕೆಯಾಗಿದ್ದು ಎಕ್ಸಾಕ್ಟ್ಲಿ ಯಾವಾಗ ಮತ್ತು ಎಲ್ಲಿ ಅನ್ನೋದನ್ನೆಲ್ಲ ಸುಪ್ರೀಂ ಕೋರ್ಟ್ ಕೇಳಿದೆ ಅದೆಲ್ಲದಕ್ಕೂ ಉತ್ತರ ಕೊಡಿ ಅಂತ ಆ ಎನ್ ಟಿ ಎಗೆ ನ್ಯಾಷನಲ್ ಒಂದು ಬುಧವಾರದ ಬುಧವಾರದವರೆಗೇನೋ ಅವಕಾಶ ಕೊಟ್ಟಿದ್ದಾರೆ ಪ್ಲಸ್ ಸಿ ಬಿ ಐಗೂ ಹೇಳಿದ್ದಾರೆ ಅದಕ್ಕೆ ನಾನು ಒಂದು ಉತ್ತರ ಕೊಡಿ ನೀವು ಅಂತ ಈ ಹಂತದಲ್ಲೂ ಸುಪ್ರೀಂ ಕೋರ್ಟ್ ಮರುಪರೀಕ್ಷೆ ಕಡೆಗೆ ಒಲವನ್ನು ಇನ್ನೂ ತೋರಿಸಿಲ್ಲ ಅದು ಫಸ್ಟ್ ಪ್ರಿಯಾರಿಟಿ ಅಲ್ಲ ಅಲ್ಲ ಅದು ಅಂತ ಅವ್ರದ್ದು ವಾದ ಹಾಗಾಗಿ ಈ ಎಲ್ಲ ಪ್ರಕ್ರಿಯೆ ಒಂದು ವೇಳೆ ಈ ವರ್ಷ ಮರುಪರೀಕ್ಷೆ ಪರೀಕ್ಷೆ ಇಲ್ಲದೆ ಸಾಗಿ ಬಿಟ್ಟರು ಅದರಿಂದ ಯಾರೋ ಒಂದು ಅರವತ್ತು ಜನಕ್ಕೋ ಐವತ್ತು ಜನಕ್ಕೋ ಲಾಭ ಆಗಿಬಿಟ್ಟರು ಅಟ್ಲೀಸ್ಟ್ ಇದರಿಂದ ಪಾಠ ಕಲ್ತ್ರೆ ಮುಂದಿನ ವರ್ಷದಿಂದ ಏನಾದರೂ ಸರಿಯಾಗಿ ಆಗಬೇಕು ಆಗ ಅದಕ್ಕೋಸ್ಕರ ಓದೋ ಮಕ್ಕಳು ನಿಜವಾಗ್ಲೂ ನಿರಾಳವಾಗಿ ಓದ್ಬೋದು ಯಾಕಂದರೆ ನಮ್ಮ ಹತ್ರಕ್ಕೆ ಬರ್ತಾರೆ ತುಂಬ ಮಕ್ಕಳುಗಳು ವಿಪರೀತ ಬಡತನದಿಂದ ಬಂದಿರ್ತಾರೆ ಆದರೆ ಮಾರ್ಕ್ಸು ಚೆನ್ನಾಗಿ ಬಂದಿರುತ್ತೆ ಆ ಮಕ್ಕಳುಗಳಿಗೆ ಆ ಮಕ್ಕಳುಗಳಿಗೆ ಈ ನೀಟಿಗೆ ಒಂದು ಪೂರ್ವ ತಯಾರಿ ಅನ್ನೋದು ಬೇಕು ಕೆಲವೇ ಮಕ್ಕಳಿಗೆ ನೂರಲ್ಲಿ ಎರಡು ಮಕ್ಕಳು ಯಾವುದೇ ತಯಾರಿ ಇಲ್ಲದೆ ತಾವೇ ಓದ್ಕೊಂಡು ಬರೀಬೋದೇನೋ ತುಂಬ ಮಕ್ಕಳುಗಳಿಗೆ ಅದಕ್ಕೊಂದು ಬ್ಯಾಕಪ್ಪು ಟ್ರೈನಿಂಗು ಏನೇನೋ ಬೇಕು ಪಾಪ ಎರಡು ವರ್ಷದ ಕಾಲ ಒಂದೂವರೆ ವರ್ಷದ ಕಾಲ ಅದಕ್ಕೆ ಹತ್ತು ಹಲವಾರು ನೂರಾರು ಅಕಾಡೆಮಿಗಳು ಇನ್ಸ್ಟಿಟ್ಯೂಟ್ಗಳು ನಾಯಿ ಕೊಡೆ ತರ ಹುಟ್ಕೊಂಬಿಟ್ಟಿವೆ ಇವತ್ತು ಅದು ಅವು ಎಷ್ಟು ಹುಟ್ಕೊಂಡಿವೆ ಅಂತಂದ್ರೆ ಎಂಜಿನಿಯರಿಂಗ್ಗಾದ್ರೂ ಮಕ್ಕಳನ್ನ ಸೇರಿಸ್ಬೋದು ಈ ನೀಟಿನ ತಯಾರಿಗೆ ಆ ಕೋರ್ಸ್ಗಳಿಗೆ ಸೇರ್ಸಕ್ ಆಗಲ್ಲ ಎರಡು ಲಕ್ಷ ಒಂದೂವರೆ ಲಕ್ಷ ಮೂರು ಲಕ್ಷ ಎಲ್ಲ ಕೇಳ್ತಾರವ್ರು ಬಹಳ ಮಕ್ಕಳು ಬರ್ತವೆ ನಮ್ಮ ಹತ್ರ ನಮ್ಗೊಂದು ನೀಟ್ ಎಕ್ಸಾಮ್ ಟ್ರೈನಿಂಗ್ ಎಲ್ಲರೂ ಒಂಚೂರು ಸೇರಿಸಿ ಸಾರ್ ಅಂತ ಬರ್ತಾರೆ ಆಗಿದ ಕಡೆ ಸೇರಿಸ್ತೀವಿ ಆಗಿದ ಕಡೆ ಇಲ್ಲ ಅಷ್ಟೇ ಪ್ರಶ್ನೆ ಬೇರೆ ಹಾಗಾಗಿ ಅಷ್ಟು ಪಾಪ ಆಸೆ ಪಡೋ ಮಕ್ಕಳುಗಳಿಗಾದ್ರೂ ನ್ಯಾಯಯುತವಾಗಿ ನಡೀಬೇಕಷ್ಟೇ ಅದು ವಿಶ್ವಾಸ ಬರಬೇಕು ಎಸ್